ಹಲೋ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಕನ್ನಡ ಲೋಕ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ರೈತರಿಗೆ ಕಿಸಾನ್ ಸಮ್ಮಾನ್ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ಎಲ್ಲ ಒಂದು ಮಾಹಿತಿನ ಕೊಟ್ಟಿದ್ದೇನೆ. ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಲಿದೆ ಗೆಳೆಯರೆ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕನ್ನಡ ಲೋಕಕ್ಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ಲನ್ನು ಕ್ಲಿಕ್ ಮಾಡಿ ಆಲ್ ಅಂತ ಬಟನ್ನ ಒತ್ತಿ. ಇದರಿಂದ ನಾವು ಹಾಕುವ ಎಲ್ಲ ರೈತರ ಹೊಸ ಹೊಸ ವಿಡಿಯೋಗಳು ನೀವು ಮೊದಲು ನೋಡಬಹುದು. ಈ ವಿಡಿಯೋ ಒಂದು ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್. ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಈ ಒಂದು ಮಾಹಿತಿಯನ್ನು ನೀವು ಮರೆಯದೆ ಶೇರ್ ಕೂಡ ಮಾಡಬಹುದು. ನಮ್ಮ ರಾಜ್ಯದ ರೈತರು ಈಗಾಗಲೇ ಪಡೆದುಕೊಳ್ತಾ ಇರೋ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಫ್ರೆಂಡ್ಸ್. 55 ಲಕ್ಷಕ್ಕಿಂತ ಅಧಿಕ ರೈತರು ಈಗಾಗಲೇ ಕರ್ನಾಟಕದಲ್ಲಿ ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ. ನೀವು ಕೂಡ ಈ ಒಂದು ಯೋಜನೆಗೆ ಈಗಾಗಲೇ ಅಪ್ಲೈ ಮಾಡಿದರೆ ಕಮೆಂಟಲ್ಲಿ ನಮಗೆ ತಪ್ಪದೇ ಒಂದು ಎಸ್ ಅಂತ ಒಂದು ಕಮೆಂಟ್ ಕೂಡ ನೀವು ಮಾಡ್ಬೋದು. ಇದೇ ರೀತಿ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಏನಂದರೆ, ಡಿಸೆಂಬರ್ 1ನೇ ತಾರೀಕಿನಿಂದ ಈಗಾಗಲೇ ಹಣವನ್ನು ವರ್ಗಾವಣೆ ಮಾಡಲು ಸ್ಟಾರ್ಟ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಹೌದು ಗೆಳೆಯರೆ, ಹಂತ ಹಂತವಾಗಿ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ರೈತರು ಇದಕ್ಕೆ ಅರ್ಜಿಯನ್ನು ಹಾಕಿದರೆ ಅವರ ಒಂದು ಅಕೌಂಟ್ನಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಅಂದರೆ ನೇರವಾಗಿ ಅವರು 2,000 ರೂಪಾಯಿವರೆಗೂ ಹಣವನ್ನು ಪಡ್ಕೋಬೋದು. ಮತ್ತು ಈಗಾಗಲೇ ಡಿಸೆಂಬರ್ 4 ದಿನಗಳು ಕಳೆದಿದೆ ಗೆಳೆಯರೆ. ನಿಮ್ಮ ಖಾತೆಗೆ 7ನೇ ಕಂತು ಬಂದಿದ್ದರೆ ಕಮೆಂಟಲ್ಲಿ ಬಂದಿದೆ ಸರ್ ಎಂದು ಒಂದು ಕಮೆಂಟ್ ಕೂಡ ಮಾಡಿ. ಹೌದು ಫ್ರೆಂಡ್ಸ್, ಹಲವಾರು ರೈತರು ಈಗಾಗಲೇ ತಮ್ಮ ಒಂದು ಸ್ಟೇಟಸನ್ನು ಕೂಡ ಚೆಕ್ ಮಾಡಿದ್ದಾರೆ PM Kisan ಎನ್ನುವ ಒಂದು ವೆಬ್ಸೈಟ್ನ ಮೂಲಕ. ಅಲ್ಲಿ ರೈತರು ತಮ್ಮ ಖಾತೆಗೆ ಹಣ ಯಾವಾಗ ಬರುತ್ತೆ ಎಲ್ಲವನ್ನು ಕೂಡ ಪರೀಕ್ಷೆಯನ್ನು ಕೂಡ ಮಾಡಿದ್ದಾರೆ ಫ್ರೆಂಡ್ಸ್. ಆದರೆ ಇದೇ ರೀತಿ ಇಲ್ಲಿ ರೈತರಿಗೆ ಮತ್ತೊಂದು ಮಾಹಿತಿಯನ್ನು ಕೂಡ ಇದೀಗ ತಾನೇ ನಮ್ಮ ಸರ್ಕಾರ ನೀಡ್ತಾ ಇದೆ. ಹೌದು ಗೆಳೆಯರೆ, ರೈತರಿಗೆ ಇದೊಂದು ಶಾಕಿಂಗ್ ಅಂತಲೇ ಹೇಳ್ಬೋದು. ಹಲವಾರು ರೈತರು ಈಗಾಗಲೇ PM Kisan ಸಮ್ಮಾನ್ ಯೋಜನೆ ಲಾಭವನ್ನು ಪಡೆದುಕೊಂಡಿದ್ದಾರೆ. ಆದರೆ ಈ ಒಂದು ಯೋಜನೆಗೆ ಅರ್ಹ ಇಲ್ಲದವರು ಕೂಡ ಪಡೆದುಕೊಂಡಿದ್ದಾರೆ. ಅಂದರೆ ಶ್ರೀಮಂತ ರೈತರು ಕೂಡ ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಂಡು ಸರ್ಕಾರಕ್ಕೆ ಒಂದು ಮೋಸ ಮಾಡಿದ್ದಾರೆ ಎನ್ನುವ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂಥ ಒಂದು ರೈತರು ಹಣವನ್ನು ಇದುವರೆಗೂ ಸರ್ಕಾರಕ್ಕೆ ಮರಳಿ ಪಾವತಿ ಮಾಡಿಲ್ಲ ಎನ್ನುವ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಆದರೆ ಸರ್ಕಾರ ಕಳೆದ ತಿಂಗಳು ಅರ್ಹತೆ ಇಲ್ಲದ ಎಲ್ಲ ರೈತರಿಗೆ ಯೋಜನೆಯ ಮೊತ್ತವನ್ನು ಠೇವಣಿ ಇಡುವಂತೆ ಸೂಚನೆಯನ್ನು ನೀಡಿತ್ತು. ಈಗ ಇಲಾಖೆ ಇದೇ ಒಂದು ರೈತರ ವಿರುದ್ಧ ಕ್ರಮವನ್ನು ಕೈಗೊಂಡು ಯೋಜನೆಯ ಮೊತ್ತವನ್ನು ವಸೂಲಿ ಮಾಡುತ್ತೆ ಎನ್ನುವ ಮಾಹಿತಿ ಬರ್ತಾ ಇದೆ. ಹೌದು ಗೆಳೆಯರೆ, ಅರ್ಹ ಇಲ್ಲದ ರೈತರು ತಕ್ಷಣವೇ ಹಣವನ್ನು ಹಿಂದಿರುಗಿಸಬೇಕು, ಇಲ್ಲವಾದರೆ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಎಚ್ಚರ ಎನ್ನುವ ಮಾಹಿತಿಯನ್ನು ಕೂಡ ನೀಡಿದೆ ಫ್ರೆಂಡ್ಸ್ ನಮ್ಮ ರಾಜ್ಯ ಸರ್ಕಾರ. ಏಕೆಂದರೆ ನಮ್ಮ ಕರ್ನಾಟಕದಲ್ಲಿ ಸರಿಸುಮಾರು 50,000ಕ್ಕೂ ಅಧಿಕ ರೈತರು ಅರ್ಹತೆ ಇಲ್ಲದವರು ಕೂಡ ಕಿಸಾನ್ ಸಮ್ಮಾನ್ ಯೋಜನೆ ಲಾಭವನ್ನು ಪಡೆದುಕೊಂಡಿದ್ದಾರೆ. ಒಂದು ವೇಳೆನಾದರೂ ತನಿಖೆಯಲ್ಲಿ ಸಿಕ್ಕಾಕಿಕೊಂಡ್ರೆ ಸರ್ಕಾರದಿಂದ ಸಿಗುತ್ತಿರುವ ಎಲ್ಲ ಒಂದು ರೈತರ ಯೋಜನೆಗಳಿಂದ ಅವರು ವಂಚಿತ ಕೂಡ ಆಗಬಹುದು ಗೆಳೆಯರೆ. ಇದು ನಮ್ಮ ಸರ್ಕಾರದಿಂದ ಒಂದು ಎಚ್ಚರಿಕೆ ಅಂತ ಹೇಳ್ಬೋದು. ಟೋಟಲ್ ಆಗಿ ನಮ್ಮ ರಾಜ್ಯದಲ್ಲಿ 26 ಜಿಲ್ಲೆಗಳಲ್ಲಿ ಎಲ್ಲ ಒಂದು ರೈತರ ಖಾತೆಗೆ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಬಿಡುಗಡೆ ಆಗಲಿದೆ ಗೆಳೆಯರೆ. 1 ಅಥವಾ 2 ವಾರದಲ್ಲಿ ಇದೇ ತಿಂಗಳಲ್ಲಿ ರೈತರ ಖಾತೆಗೆ ಹಣ ತಲುಪಿದೆ. ನಿಮ್ಮ ಖಾತೆಯು ಕೂಡ ಹಣ ಈಗಾಗಲೇ ಬಂದಿದ್ರೆ ಎಸ್ ಅಂತ ಒಂದು ಕಮೆಂಟ್ ಮಾಡಿ, ಇನ್ನೂ ಬಂದಿಲ್ಲ ಅಂದರೆ ಜಸ್ಟ್ ನೋ ಅಂತ ಒಂದು ತಪ್ಪದೇ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನು ಈ ಒಂದು ವಿಡಿಯೋನ ನಿಮ್ಮ ವಾಟ್ಸಪ್ನ ಗ್ರೂಪ್ಗಳಲ್ಲಿ ರೈತರಿಗೆ ತಪ್ಪದೇ ಶೇರ್ ಮಾಡಿ, ಅವರು ಕೂಡ ಈ ಒಂದು ಮಾಹಿತಿ ಗೊತ್ತಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಕುಳಿತು 1,00,000 ಆದಾಯವನ್ನು ಗಳಿಸ್ಬೇಕಂದ್ರೆ, ಮನೆಯಲ್ಲಿ ಕುಳಿತು ಬಿಸ್ನೆಸ್ನ ಮಾಡಬೇಕಂದ್ರೆ ಎಲ್ಲವನ್ನು ಕೂಡ ಹೆಲ್ಪ್ ಮಾಡ್ತಾರೆ ಗೆಳೆಯರೆ. ಸ್ಕ್ರೀನ್ ಮೇಲೆ ಕಾಣ್ತಾರೆ ವಿಡಿಯೋನ ಕ್ಲಿಕ್ ಮಾಡಿ ಮತ್ತು 1,00,000 ಲಾಭವನ್ನು ಗಳಿಸಿ. ತಪ್ಪದೇ ಸ್ಕ್ರೀನ್ ಮೇಲೆ ಕಾಣ್ತಾರೆ ವಿಡಿಯೋನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.